ವಿಶ್ವದ ಅತ್ಯಂತ ಪ್ರಾಚೀನ ಸಂಸ್ಕೃತಿಗಳು ನಾಗರಿಕತೆಗಳಾದ ಗ್ರೀಕ್, ಸುಮೇರಿಯನ್, ಭಾರತ ಹಾಗೂ ಈಜಿಪ್ಷಿಯನ್ ಇವೆಲ್ಲದರಲ್ಲೂ ಒಂದು ಸಾಮ್ಯತೆ ಇತ್ತು, ಒಂದು ಕಾಮನ್ ಫ್ಯಾಕ್ಟರ್ ಅಂತ ಇತ್ತು. ಏನೆಂದರೆ ಇವರೆಲ್ಲರೂ, ನಾವೆಲ್ಲರೂ, ನೀವೆಲ್ಲರೂ ಪ್ರಕೃತಿಯ ಆರಾಧಕರಾಗಿದ್ವಿ, ಪ್ರಕೃತಿನೇ ಪೂಜೆ ಮಾಡ್ತಿದ್ವಿ, ಪ್ರಕೃತಿನೇ ದೇವ್ರು ಅಂದ್ಕೊಂಡಿದ್ವಿ. ಇಷ್ಟೆಲ್ಲ ಇದು ನಾವು ಏನು ಮಾಡ್ತಿದ್ವಿ, ಮರಗಳನ್ನ ನಾಶ ಮಾಡಿ ಅದ್ರ ಮೇಲೆ ಅಪಾರ್ಟ್ಮೆಂಟ್ ಕೊಟ್ಟು ಒಳ್ಳೆ ವಾಸ್ತು ಒಳ್ಳೆ ವಾಸ್ತು ಅಂತ ಎಲ್ಲರೂ ಸೇಲ್ ಮಾಡ್ತಾರೆ. ಮರಗಳನ್ನ ನಾಶ ಮಾಡಿದ್ಮೇಲೆ ವಾಸ್ತು ಎಲ್ರಿ ಒಳ್ಳೆಯದಾಗುತ್ತೆ? ಅದು ಒಂದು ಜೀವ ಅಲ್ಲ. ಸೊ ಇವತ್ತಿನ ಟಾಪಿಕ್ ಬಂದು ಫರ್ಟಿಲೈಸರ್. ಫರ್ಟಿಲೈಸಿಂಗ್ ಮಾಡುವಾಗ ಎರಡು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಒಂದು ಬಂದು ಯಾವ ಸ್ಟೇಜಲ್ಲಿ ಗಿಡ ಇದೆ ಅಂತ, ಎರಡನೇದು ಬಂದು ಯಾವ ಸೀಸನ್ನಲ್ಲಿದ್ದೀವಿ ಅಂತ. ಸ್ಟೇಜಸ್ ಬಗ್ಗೆ ಮಾತಾಡಬೇಕಂದ್ರೆ ಎರಡು ಸ್ಟೇಜಸ್ ಬಂದು, ಒಂದು ಮೆಟೀರಿಯಲ್ ಸ್ಟೇಜ್ ಅಂತೀವಿ, ಅಂದರೆ ಗ್ರೋಯಿಂಗ್ ಸ್ಟೇಜ್ ಆಫ್ ಬಾನ್ಸೈ ಪ್ಲಾಂಟ್ಸ್ ಆಗುತ್ತೆ. ಎರಡನೇದು ಬಂದು ಆಲ್ರೆಡಿ ಗ್ರೋನ್ ಸ್ಟೇಜ್ ಅಥವಾ ಫಿನಿಶ್ಡ್ ಬಾನ್ಸೈ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಆಲ್ರೆಡಿ ಗ್ರೋನ್ ಸ್ಟೇಜಲ್ಲಿ ಬರುತ್ತೆ. ಗ್ರೋಯಿಂಗ್ ಸ್ಟೇಜಲ್ಲಿ ಜಾಸ್ತಿ ಫರ್ಟಿಲೈಸರ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಮಗೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋಂಥ ಫರ್ಟಿಲೈಸರ್ ಕೊಡಬೇಕಾಗುತ್ತೆ. ಎನ್ ಪಿ ಕೆ 19 ಆಲ್ ಅಂತ ಬರುತ್ತೆ. ಎನ್ ಪಿ ಕೆ ಅಂದರೆ ನೈಟ್ರೋಜನ್, ಫಾಸ್ಫೇಟ್ ಆ್ಯಂಡ್ ಪೊಟ್ಯಾಶ್ ಅಂತ. ನೈಟ್ರೋಜನ್ ಎಲೆಗಳಿಗೆ ಹೆಲ್ಪ್ ಮಾಡುತ್ತೆ, ಫಾಸ್ಫೇಟ್ ಬಂದು ರೂಟ್ಸ್ ಆ್ಯಂಡ್ ಥಿಕ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ, ಪೊಟ್ಯಾಷಿಯಂ ಬಂದುಬಿಟ್ಟು ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಎನ್ ಪಿ ಕೆನ ನಾವು ರೆಗ್ಯುಲರಾಗಿ ಕೊಡ್ತಿರ್ಬೇಕು, ಯಾವುದು ಗ್ರೋಯಿಂಗ್ ಸ್ಟೇಜ್ ಆಫ್ ಪ್ಲ್ಯಾಂಟ್ಸಲ್ಲಿ. ಅನಂತರ ಅದನ್ನು ಎಲೆಗಳು ಜಾಸ್ತಿ ಗ್ರೀನಾಗಿ ಬರಬೇಕಂದ್ರೆ ನಾವು ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ತೀವಿ, ಇದನ್ನು ಕೊಡ್ಬೋದು. ಪ್ಲಸ್ ಒನ್ಸ್ ಇನ್ 3 to 4 months ಮೈಕ್ರೋನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ, ಜಿಂಕ್, ಐರನ್, ಕಾಪರ್, ಬೋರಾನ್ ಈ ಥರ ಮೈಕ್ರೋನ್ಯೂಟ್ರಿಯನ್ಸ್ ಮಿನರಲ್ಸ್ ಇರುತ್ತೆ, ಇದು ಪ್ಲ್ಯಾಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು 3 to 4 months ಒನ್ಸ್ ನಾವು ಕೊಡ್ಬೋದಾಗುತ್ತೆ. ಯಾವುದೇ ಫರ್ಟಿಲೈಸರ್ ಆಗಲಿ ರುಟೀನ್ ಅಥವಾ ತಿಂಗಳಿಗೊಮ್ಮೆ, 15 ದಿನಕ್ಕೊಮ್ಮೆ ಈ ಥರ ಹಾಕೋದಕ್ಕಿಂತ ನಾವು ಯಾವಾಗ ನೆಸೆಸಿಟಿ ಇದೆ, ಯಾವಾಗ ಅದರಲ್ಲಿ ಹೊಸ ಗ್ರೋತ್ ಇದೆ ಆ ಟೈಮಲ್ಲಿ ಹಾಕಬೇಕು, ಹೊಸ ಬಡ್ಸ್ ಫಾರ್ಮೇಷನ್ ಆದಾಗ ಆವಾಗ ಕೊಡಬೇಕು. ಯಾವಾಗ ಗ್ರೋತ್ ಕಡಿಮೆ ಇರುತ್ತೆ, ಫಾರ್ ಎಕ್ಸಾಂಪಲ್ ವಿಂಟರ್ ಚಳಿಗಾಲದಲ್ಲಿ ಗ್ರೋತ್ ಕಡಿಮೆ ಇರುತ್ತೆ, ಇಲ್ಲ ನಾವೇನೋ ಟ್ರಿಮ್ಮಿಂಗ್ ಮಾಡಿರ್ತೀವಿ ಆವಾಗ ಏನೂ ಎಲೆ ಇರಲ್ಲ, ಅಂಥ ಟೈಮಲ್ಲಿ ಫರ್ಟಿಲೈಸರ್ ಕೂಡ ಅವಶ್ಯಕತೆ ಇರಲ್ಲ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ನಾವು ಸಗಣಿ ಗೊಬ್ಬರ ಹಾಕ್ಬೋದು, ಕೌಡಂಗ್ ಮೆನ್ಯೂರ್ ಅಂತೀವಿ, ಪ್ಲಸ್ ಕುರಿ ಗೊಬ್ಬರ ಹಾಕ್ಬೋದು, ಗೋಟ್ ಶೀಪ್ ಮೆನ್ಯೂರ್ ಇರುತ್ತೆ, ಅದಾದಮೇಲೆ ಹಿಂಡಿಗಳು ಇದೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಪೊಂಗಾಮಿಯಾ ಕೇಕ್, ನೀಮ್ ಕೇಕ್, ಮಸ್ಟರ್ಡ್ ಕೇಕ್. ಸೊ ಇವುಗಳನ್ನೂ ನಾವು ಹಾಕ್ಬೋದು, ಇಲ್ಲ ಡೈರೆಕ್ಟ್ ಸಾಯಿಲಲ್ಲಿ ಹಾಕ್ಬೋದು, ಇಲ್ಲ ನೀರಲ್ಲಿ ಡೈಲ್ಯೂಟ್ ಮಾಡಿ ಒಂದು 2-3 ದಿನ ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಮತ್ತೆ ಗಿಡಕ್ಕೆ ಹಾಕೊಬೋದು. ಕೌಡಂಗು, ಗೋಡ್ಡಂಗು, ಮತ್ತು ಅದ್ರ ಜೊತೆಗೆ ಎಲೆ ಗೊಬ್ಬರನೂ ಆರ್ಗ್ಯಾನಿಕ್ಲಿ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ನಡುವೆ ಎನ್ ಪಿ ಕೆ ಕೂಡ ಆರ್ಗ್ಯಾನಿಕ್ ಆಗಿ ಬರ್ತಿದೆ. ಸೊ ಈ ಆರ್ಗ್ಯಾನಿಕ್ ಕೊಡೋದ್ರಿಂದ ಸಾಯಿಲ್ದು ಹೆಲ್ತ್ ಏನಿರುತ್ತೆ ಅದು ಚೆನ್ನಾಗಿರುತ್ತೆ, ಇದರಿಂದ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಗಿಡದಲ್ಲಿ. ಅಲಾಂಗ್ ವಿತ್ ಆರ್ಗ್ಯಾನಿಕ್ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಯಾಕೆ ಹಾಕಬೇಕು? ಇದರಲ್ಲೂ ಒಂದು ಅರ್ಥ ಇದೆ, ಬಾನ್ಸೈ ಅನ್ನೋದು ಫಾಸ್ಟ್ ಗ್ರೋಯಿಂಗ್ ಆರ್ಟ್ ಅಲ್ಲ, ಅದು ತುಂಬ ಟೈಮ್ ತೊಗೊಳುತ್ತೆ, 10 ವರ್ಷ ತೊಗೊಬೋದು, 100 ವರ್ಷ ತೊಗೊಬೋದು, ಇದರಿಂದ ಸ್ವಲ್ಪ ಕೆಮಿಕಲ್ ಹಾಕಿದ್ರೆ ಫಾಸ್ಟಾಗಿ ಗ್ರೋ ಆಗುತ್ತೆ, ಅದರಿಂದ ನಾವು ಎಷ್ಟೋ ಟೈಮ್ನ ನಾವು ಸೇವ್ ಮಾಡ್ಕೊಬೋದು. ಫಾರ್ ಮೆಚ್ಯೂರ್ ಪ್ಲ್ಯಾಂಟ್ಸ್ ಫೀಡಿಂಗ್ ಇಸ್ ಡಿಫೆಂಡ್. ಮೆಚ್ಯೂರ್ ಪ್ಲ್ಯಾಂಟ್ ಅಂದರೆ ಏನು? ಈಗ ನಾನು ಹೇಳ್ದಂಗೆನೆ ಅದರಲ್ಲಿ ಎಲ್ಲ ರೂಟ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿರುತ್ತೆ, ಬ್ರ್ಯಾಂಚಿಂಗ್ ಡೆವಲಪ್ ಆಗಿರುತ್ತೆ. ಸೊ ಇದಕ್ಕೆ ಜಾಸ್ತಿ ನೈಟ್ರೋಜನ್ ಅವಶ್ಯಕತೆ ಇರಲ್ಲ, ಪ್ಲಸ್ ಅದಕ್ಕೆ ಕಂಟಿನ್ಯೂಸ್ ಫೀಡಿಂಗ್ ಬೇಕಾಗಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಫೀಡ್ ಮಾಡ್ಬೋದು. ಪ್ರಾಬಬ್ಲಿ ಅದಕ್ಕೆ ಇನ್ನೂ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಟ್ಟರೆ ಇನ್ನೂ ಒಳ್ಳೇದು ಅನಿಸುತ್ತೆ, ಯಾಕಂದರೆ ಅದು ಸ್ಲೋ ಆಗಿ ರಿಲೀಸ್ ಆಗುತ್ತಲ್ಲ, ಅದರಿಂದ ಆರ್ಗ್ಯಾನಿಕ್ ಈವನ್ ಬೆಟರ್ ಅನಿಸುತ್ತೆ. ಪ್ಲಸ್ ಏನಂದರೆ ನಾವು ಅದಕ್ಕೆ ಆದ ಸಪ್ರೇಟ್ ಒಂದು ಫರ್ಟಿಲೈಸರ್ ಇದೆ, ಸ್ಲೋ ರಿಲೀಸ್ ಫರ್ಟಿಲೈಸರ್ ಅಂತ, ಕೋಟೆಡ್ ಫರ್ಟಿಲೈಸರ್ಸ್ ಇರುತ್ತೆ,
ಆಸ್ಮೋ ಕೋಟ್ ಅಂತ ಇದೆ, ಬ್ಯಾಸೋ ಕೋಟ್ ಅಂತ ಇದೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸ್ಲೋ ರಿಲೀಸ್ ಫರ್ಟಿಲೈಸರ್ಸ್ ಮಾರ್ಕೆಟಲ್ಲಿದೆ, ನೀವು ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ಅದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಒನ್ಸ್ ಇನ್ 5 ಮಂತ್ಸ್ ಇಲ್ಲ ಒನ್ಸ್ ಇನ್ 9 ಮಂತ್ಸ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದು ಒಂದ್ಸಲಿ ಹಾಕಿ ಇಟ್ಬಿಟ್ರೆ ಈ ಥರ ಫರ್ಟಿಲೈಸರ್ ಬ್ಯಾಸ್ಕೆಟ್ ಅಂತ ಬರುತ್ತೆ, ಅದನ್ನು ಗಿಡಕ್ಕೆ ಹಿಂಗೆ ಫಿಕ್ಸ್ ಮಾಡಿಬಿಟ್ರೆ ನೀವು ಅದು ಅದರೊಳಗಡೆ ಫರ್ಟಿಲೈಸರ್ ಹಾಕಿ ಫಿಕ್ಸ್ ಮಾಡಿದ್ರೆ ಒನ್ಸ್ ಇನ್ 5 ಟು 9 ಮಂತ್ಸ್ ನಿಮಗೇನು ಹಾಕೋ ನೆಸೆಸಿಟಿ ಇರೋಲ್ಲ. ಸೊ ಈ ಥರ ಹಳೆ ಗಿಡಗಳಿಗೆ ಇದು ಬೆಸ್ಟ್ ಆಪ್ಷನ್ ಇರೋದು, ಸ್ಲೋ ರಿಲೀಸ್ ಫರ್ಟಿಲೈಸರ್ ಅಂತ. ಹಳೆ ಗಿಡಗಳಲ್ಲಿ ಅಥವಾ ಮೆಚೋರ್ ಟ್ರೀಸಲ್ಲಿ ಇಲ್ಲ ಫಿನಿಶ್ಡ್ ಬಾನ್ಸೈಸಲ್ಲಿ ಫಾಸ್ಟ್ ಗ್ರೋಯಿಂಗ್ ನಿಜವಾಗ್ಲೂ ನೆಸೆಸರಿ ಇರಲ್ಲ. ನಾವು ಅನಿವಾರ್ಯತೆ ನೆಸೆಸಿಟಿ ಅಷ್ಟಕ್ಕೆ ಮಾತ್ರ ಫರ್ಟಿಲೈಸರ್ ಕೊಡಬೇಕು, ಯಾವತ್ತೂ ಗಿಡಕ್ಕೆ ಓವರ್ ಫೀಡಿಂಗ್ ಮಾಡಬಾರ್ದು. ಎಲ್ಲ ನಮ್ಮ ಹತ್ರ ಇದೆ ಫರ್ಟಿಲೈಸರ್ಸ್ ಅಂದ್ಬಿಟ್ಟು ಜಾಸ್ತಿ ಹಾಕೋದು ಬೇಡ. ಮತ್ತು ಸುಮಾರು ಫರ್ಟಿಲೈಸರ್ ಮಾರ್ಕೆಟ್ಸಲ್ಲಿದೆ, ನಿಮಗೆ ಯಾವುದು ಬೇಸಿಕ್ಸ್ ಇರುತ್ತೋ, ಬೇಸಿಕ್ ಫರ್ಟಿಲೈಸರ್ ಇರುತ್ತೋ ಅದನ್ನು ತೊಗೊಂಡು ಯೂಸ್ ಮಾಡಿ. ಫಸ್ಟ್ ಯಾವಾಗಲೂ ಫರ್ಟಿಲೈಸರ್ ಹಾಕೋಕ್ಕೆ ಮುಂಚೆ ಅವರು ರೆಕಮೆಂಡೆಡ್ ಡೋಸ್ ಎಷ್ಟು ಹೇಳಿರ್ತಾರೆ ಅದರಲ್ಲಿ ಕಾಲು ಭಾಗ ಇಲ್ಲ ಅರ್ಧ ಭಾಗ ಫಸ್ಟ್ ಟೈಮ್ ಹಾಕಿ, ಗಿಡ ಅದಕ್ಕೆ ಸೆಟ್ ಆದಮೇಲೆ ಆಮೇಲೆ ಫುಲ್ ಪ್ರಮಾಣದಲ್ಲಿ ಹಾಕಿ. ಒಂದೇ ಸಲ ಫುಲ್ ಹಾಕಿದ್ರೆ ಕೆಲವು ಸಲ ಗಿಡಗಳು ಸರಿಗೆ ತೊಗೊಳ್ಳಲ್ಲ ಅದನ್ನು, ಅಥವಾ ಕೆಲವು ಸಲ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ, ಲೀಫ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವು ಸಲ ಗಿಡನೇ ಹೊರಟೋಗುತ್ತೆ. ಯಾಕಂದರೆ ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಒಳ್ಳೆ ಗಾರ್ಡನ್ ಗ್ರೇಡ್ ಅಥವಾ ಹಾರ್ಟಿಕಲ್ಚರಲ್ ಗ್ರೇಡ್ ಕೊಟ್ಟಿರಲ್ಲ. ಅದರಿಂದ ಯಾವಾಗಲೂ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಪ್ರಮಾಣ ಕಡಿಮೆ ಮಾಡಿ, ಸೆಕೆಂಡ್ ಟೈಮ್ ಅದು ಸೆಟ್ ಆದಮೇಲೆ ನೀವು ಅದರದ್ದು ರೆಕಮೆಂಡೆಡ್ ಡೋಸ್ನ ಯೂಸ್ ಮಾಡ್ಕೊಬೋದು. ಬಾನ್ಸೈ ಇಸ್ ಅ ವೆರಿ ಬ್ಯೂಟಿಫುಲ್ ಆರ್ಟ್, ಇದೊಂದು ಸುಂದರವಾದ ಕಲೆ. ಇದರಲ್ಲಿ ಎಮೋಡಾರಿ ಅಂತ ಇದೆ, ವರ್ಲ್ಡ್ ಕಲೆಕ್ಷನ್ ಅಂತ ನಾವು ಹೇಳ್ತೀವಿ. ಎಮೋಡಾರಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸುಮಾರು ಕಡೆ ಜನಗಳೆಲ್ಲ ಕಾಡಿಗೆ ಹೋಗಿ ಗಿಡಗಳನ್ನ ಅಪ್ರೂಟ್ ಮಾಡಿಕೊಂಡು ಪಾಟಲ್ಲಿ ಹಾಕಿ ಬೆಳೆಸಿ ಬಾನ್ಸೈ ಅಂತ, ದುಡ್ಡಿನ ಆಸೆಗೋ ಅಥವಾ ಪೇಷನ್ಸ್ ಕಡಿಮೆ ಇದೆ ಅಂತಲೋ ಏನಂತ ಗೊತ್ತಿಲ್ಲ, ಹೋಗಿ ಈ ಥರ ಮಾಡ್ತಿದ್ದಾರೆ. ಇದನ್ನು ಅವಾಯ್ಡ್ ಮಾಡಿ. ನಾವು ಯಾವುದಾದ್ರೂ ಬ್ರೋಕನ್ ವಾಲ್ ಇಲ್ಲ ಹಳೆ ಕಾಂಪೌಂಡ್ ಹಳೆ ಬಿಲ್ಡಿಂಗಲ್ಲಿ ಈ ಥರ ಆಲದ ಮರ ಹಳ್ಳಿ ಮರ ಸಿಗ್ದ್ರೆ ಅದನ್ನು ತೊಗೊಳ್ಳಿ, ತೊಂದರೆ ಇಲ್ಲ. ಆದರೆ ಭೂಮಿಯಲ್ಲಿ ಬೆಳೆದಿದ್ದ ಭೂಮಿಗೆ ಬಿಟ್ಬಿಡಿ. ಭೂಮಿಲಿ ಇರೋದು ಯಾವತ್ತೇ ಇದ್ದರೂ ಒಂದು ದೊಡ್ಡ ಮರ ಆಗುತ್ತೆ, ಅದು ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ. ಸೊ ಎಮೋಡೋರಿ ಅನ್ನೋದನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋಣ. ಹಳೆ ಬಿಲ್ಡಿಂಗಲ್ಲಿದ್ದರೆ ತೊಂದರೆ ಇಲ್ಲ, ಪ್ರಕೃತಿಲಿರೋದು ಪ್ರಕೃತಿಗೆ ಬಿಡಿ. ಪ್ರಕೃತಿ ನಾಶ ಮಾಡೋದಕ್ಕೋಸ್ಕರ ನಾವು ಬಾನ್ಸೈ ಮಾಡ್ತಿಲ್ಲ, ಪ್ರಕೃತಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಕಲೆ ಮಾಡ್ತಿರೋದು. ನಾವೇ ಮರಗಳನ್ನ ಪ್ರೀತಿಸೋರು, ನಾವೇ ಮರಗಳನ್ನ ಕಿತ್ತಾಕ್ ಬಂದರೆ ಇದು ಯಾವ ಕಲೆ ಆಗುತ್ತೆ, ಕೊಲೆ ಆಗುತ್ತೆ ಅಷ್ಟೇ. ಅದು ದಯವಿಟ್ಟು ಅದನ್ನು ಮಾಡಬೇಡಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ 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 ಗ್ರೋ ಮೋರ್ ಟ್ರೀಸ್, ಹೆಚ್ಚು 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 ಮರಗಳನ್ನ ಬೆಳೀರಿ, ಪ್ರಕೃತಿ ಯಾವಾಗಲೂ ಹಸಿರಾಗಿರಲಿ. ಧನ್ಯವಾದಗಳು.